ಹಲೋ ಗೈಸ್ ಯಾರಿಗೆಲ್ಲ ಒಂದು ಲಕ್ಷ ರೂಪಾಯಿ ಸಾಲ ಬೇಕು ಅವರು ಈ ಒಂದು ವಿಡನ ಕೊನೆವರೆಗೂ ನೋಡಿ ಏಕೆಂದರೆ ಇವಾಗ ಎಲ್ರಿಗೂ ಒಂದು ಲಕ್ಷದವರೆಗೆ ಸಾಲ ಸಿಗುತ್ತೆ ಆ್ಯಂಡ್ ಅದು ಕೂಡ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೇ ಏನು ಡಾಕ್ಯುಮೆಂಟ್ಸ್ ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು ಆ್ಯಂಡ್ ಇಲ್ಲಿ ಈಸಿಲಿ ನಿಮಗೆ ಒಂದು ಲಕ್ಷದವರೆಗೆ ಲೋನ್ ಸಿಗುತ್ತೆ ಸೊ ಯಾರಿಗೆಲ್ಲ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಲೋನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ನ ನಾನು ಖುದ್ದು ಯೂಸ್ ಮಾಡ್ತಾ ಇದ್ದೀನಿ ಗೈಸ್ ಆ್ಯಂಡ್ ನಾನು ಇಲ್ಲಿ ಲೋನ್ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಇನ್ಸ್ಟಂಟಾಗಿ ಲೋನ್ ಸಿಗುತ್ತೆ ವಿದಿನ್ ಟೂ ಮಿನಿಟ್ಸಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ಕೈಲಿ ಒಂದು ಲಕ್ಷ ರೂಪಾಯಿ ಲೋನನ್ನು ಡಿಸ್ಪೋಸ್ ಮಾಡಿ ಕೊಡ್ತಾರೆ ಈ ಒಂದು ಅಪ್ಲಿಕೇಶನು ಆರ್ ಬಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆ್ಯಪ್ ಆಗಿದೆ ಸೊ ಇನ್ಸ್ಟಂಟಾಗಿ ಲೋನ್ ಸಿಗುತ್ತೆ ಫಾಸ್ಟಾಗಿ ಲೋನ್ ಸಿಗುತ್ತೆ ಸೊ ಅಪ್ಲಿಕೇಶನಲ್ಲಿ ಈಸಿ ಸ್ಟೆಪ್ಸಲ್ಲಿ ಇರುತ್ತೆ ಆ ಒಂದು ಈಸಿ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಲೋನನ್ನು ತಗೋಬೋದು ಸೊ ಮೊದಲೇದಾಗಿ ನೀವು ಇವಾಗ ಇಂಟರ್ಫೇಸ್ ನೋಡ್ತಾ ಇರ್ಬೋದು ಆ್ಯಪ್ ಇಂಟರ್ಫೇಸ್ ಈ ರೀತಿಯಾಗಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಕ್ಯಾಶ್ ಲೋನ್ ಕೊಡುತ್ತೆ ನಂತರ ಲೆವೆಲ್ ಅಪ್ ಲೋನ್ ಕೊಡುತ್ತೆ ಕ್ಯಾಶ್ ಲೋನ್ ಇಲ್ಲಿ ಅಪ್ ಟು ಒಂದು ಲಕ್ಷ ರೂಪಾಯಿ ವರೆಗೆ ಕೊಡ್ತಾ ಇದೆ ಅಪ್ ಟು ಲೆವೆಲ್ ಅಪ್ ಲೋನ್ ಕೂಡ ಇಲ್ಲಿ ಒಂದು ಲಕ್ಷ ರೂಪಾಯಿ ವರೆಗೆ ಕೊಡುತ್ತೆ ಬಟ್ ಸದ್ಯಕ್ಕೆ ಓನ್ಲಿ ಕೆ ವೈ ಸಿ ಮೇಲೆ ಒಂದು ಸಾವಿರದಿಂದ ಹದಿನೈದು ಸಾವಿರ ಕೊಡುತ್ತೆ ಇಲ್ಲಿ ಕ್ಯಾಶ್ ಲೋನ್ ಅಂತ ಇದೆಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೈ ನೋವು ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದು ಬಫ್ರಿಂಗ್ ತೊಗೊಳುತ್ತೆ ವೇಟ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಇವಾಗ ಒಂದು ಲಕ್ಷ ರೂಪಾಯಿ ವರೆಗೆ ನೀವು ಎಷ್ಟಾದರೂ ಲೋನ್ ಅಮೌಂಟ್ ಅನ್ನ ಇಲ್ಲಿ ಲೆಟ್ ಸಪೋಸ್ ಇವಾಗ ನನಗೆ ಐವತ್ತು ಸಾವಿರ ಬೇಕು ಅನ್ಕೊಳ್ಳಿ ಐವತ್ತು ಸಾವಿರ ಇಲ್ಲಿ ಹಾಕ್ತೀನಿ ಇವಾಗ ಒಂದು ಲಕ್ಷ ರೂಪಾಯಿ ನನಗೆ ಬೇಕು ಅನ್ಕೊಳ್ಳಿ ಒಂದು ಲಕ್ಷ ರೂಪಾಯಿನ ಇಲ್ಲಿ ಹಾಕೊತೀನಿ ಹಾಕಿದ ತಕ್ಷಣ ನೋಡ್ತಾ ಇರಬಹುದು ಮಂತ್ಲಿ ಇಂಟ್ರೆಸ್ಟ್ ಇಲ್ಲಿ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆನ್ ವರ್ಡ್ಸ್ ಇರುತ್ತೆ ಅಂದ್ರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮೇಲೆ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಅನ್ನ ಇರುತ್ತೆ ಇವಾಗ ಇ ಎಮ್ ಐ ಟೆನ್ ಅನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ ಆರು ತಿಂಗಳವರೆಗೂ ವರೆಗೂ ಬೇಕೋ ಅಥವಾ ಮೂರು ತಿಂಗಳವರೆಗೂ ಬೇಕು ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಮೂರು ತಿಂಗಳ ಬೇಕು ಅಂತಂದ್ರೆ ಮೂರು ತಿಂಗಳ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆರು ತಿಂಗಳ ಬೇಕು ಅಂತಂದ್ರೆ ಆರು ತಿಂಗಳ ಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಮೊದ್ಲದಾಗಿ ಇಲ್ಲಿ ಅಮೌಂಟ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು ಆರು ತಿಂಗಳ ಬೇಕು ಅಂತಂದ್ರೆ ಇಪ್ಪತ್ತು ಸಾವಿರದ ಎಂಬತ್ ಮೂರು ರೂಪಾಯಿ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಆಗುತ್ತೆ ಆರು ಇ ಎಮ್ ಐಸ್ ಗಳು ಇಲ್ಲಿ ಕಸ್ಟಮೈಸ್ ಆಗುತ್ತೆ ನಂತರ ಇವಾಗ ಮೂರು ತಿಂಗಳ ಬೇಕು ಅಂತಂದರೆ ಮೂರು ತಿಂಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೂವತ್ತೆಂಟು ಸಾವಿರದ ಎಂಟುನೂರ ನಾಲ್ಕು ರೂಪಾಯಿ ಇಲ್ಲಿ ಫಸ್ಟ್ ಇ ಎಮ್ ಐ ಆಗುತ್ತೆ ಇದೇ ರೀತಿಯಾಗಿ ಮೂರು ಇ ಎಮ್ ಐ ಬರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು ಒಂದು ಲಕ್ಷ ಬೇಕಾ ಕ್ಲಿಕ್ ಮಾಡಿದೆ ಇವಾಗ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇವಾಗ ದ ಲೋನ್ ಪರ್ಪಸ್ ಕೇಳ್ತಾ ಇದೆ ಅಂದರೆ ಏನಕ್ಕೆ ಈ ಒಂದು ಲೋನ ನೀವು ತೊಗೊತಾ ಇದ್ರೆ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದನ್ನು ಎಜುಕೇಶನ್ ಏನಾದರೂ ಇದನ್ನು ಅಥವಾ ಬಿಸ್ನೆಸ್ ಏನಾದರೂ ನೀವು ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಬಂದಾಗಿರೋ ಬಿಸ್ನೆಸ್ನ ನೀವು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹೌಸ್ ಏನಾದರೂ ರಿಪೇರ್ ಮಾಡಿಸ್ಬೇಕಿತ್ತು ಅಂತಂದರೆ ಹೌಸ್ ರಿಪೇರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಯಾಲ್ರಿ ಏನಾದರೂ ಡಿಲೇ ಆಗಿದ್ರೆ ಸ್ಯಾಲ್ರಿ ಡಿಲೇ ಅಂತ ಹಾಕಿ ಎಜುಕೇಷನ್ ಇದ್ರೆ ಎಜುಕೇಶನ್ ಪರ್ಸನಲ್ ಎಮರ್ಜೆನ್ಸಿ ಏನಾದರೂ ಇತ್ತು ವೆಡ್ಡಿಂಗ್ ಇತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾದರೂ ತಗೊಬೇಕು ಅಂದ್ಕೊಂಡಿದ್ರೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ರೆಂಟ್ ಯುಟಿಲಿಟೀಸ್ ಬಿಲ್ ಇತ್ತು ಅಂತಂದ್ರೆ ಏನಾದರೂ ಆಗಲಿ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ರೀಸನ್ ಇವಾಗ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಬಿಸ್ನೆಸ್ ಅಂತ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ ನೀವು ಸಿಂಗಲ್ ಇದ್ದೀರಾ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ಲೆವೆಲ್ ಆಫ್ ಎಜುಕೇಷನ್ ಕೇಳುತ್ತೆ ನಿಮ್ಮ ಎಜುಕೇಷನ್ ಎಷ್ಟಿದೆ ನಿಮ್ಮ ಎಜುಕೇಷನ್ ಅಂದರೆ ಯಾವ ಎಲ್ಲಿ ಮಠ ನೀವು ಓದಿದ್ರೆ ಏನು ನಿಮ್ಮದು ಕೋರ್ಸಸ್ ಆಗಿದೆ ಇಲ್ಲಿ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಬ್ಯಾಚುಲರ್ಸ್ ಆಗಿದೆ ಬ್ಯಾಚುಲರ್ಸ್ ಗ್ರಾಜುಯೇಷನ್ ಆಗಿದೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಆಗಿದೆ ಪೋಸ್ಟ್ ಗ್ರಾಜುಯೇಷನ್ ಈ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಂತರ ಇಲ್ಲಿ ಹೌಸಿಂಗ್ ಟೈಪ್ ಕೇಳ್ತಾ ಇದೆ ಅಂದರೆ ನೀವು ಸೆಲ್ಫ್ ಓನ್ಡ್ ಮೇಲಲ್ಲಿದ್ದೀರಾ ಅಂದರೆ ನಿಮ್ಮ ಸ್ವಂತ ಮನೆ ಇದನ್ನು ಅಥವಾ ನೀವು ರೆಂಟಲ್ಲಿ ಇದ್ದೀರಾ ಪೇರೆಂಟ್ಸ್ ಜೊತೆಗೆ ಇದ್ದೀರಾ ಅಥವಾ ರಿಲೇಟಿವ್ಸ್ ಜೊತೆಗೆ ಇದ್ದೀರಾ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಸೊ ರೆಂಟೆಡ್ ಅಂತ ನಾವು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಜಾಬ್ ಕೇಳ್ತಾ ಇದೆ ನೀವು ಸ್ಯಾಲ್ರಿ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರ ಸ್ಟೂಡೆಂಟ್ ಇದ್ದೀರಾ ಅಥವಾ ಹೌಸ್ ವೈಫ್ ಇದ್ದೀರಾ ನೋಡಿ ಇಲ್ಲಿ ಸ್ಟೂಡೆಂಟ್ ಮತ್ತು ಹೌಸ್ ವೈಫು ಕೂಡ ಲೋನ್ ಸಿಗ್ತಾ ಇದೆ ಅಪಾರ್ಟ್ ಫ್ರಮ್ ಸ್ಯಾಲ್ರಿಡ್ಡಿ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಓಕೆನಾ ಸೊ ಇಲ್ಲಿ ನಾನು ಸ್ಯಾಲ್ರಿ ಇದ್ದೀನಿ ಇಲ್ಲಿ ಸೆಲೆಕ್ಟ್ ಸೆಲೆಕ್ಟನ್ನು ಮಾಡ್ಕೊತೀನಿ ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ ರೆಗ್ಯುಲರ್ ಎಂಪ್ಲಾಯ್ ಆಗಿರಾ ಅಂದರೆ ಡೈಲಿ ಬೇಸಿಸಲ್ಲಿ ನೀವು ವರ್ಕ್ ಮಾಡ್ತೀರಾ ಅಥವಾ ಕಾಂಟ್ರಾಕ್ಚುವಲ್ ಎಂಪ್ಲಾಯ್ ಅಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ರ ಅಥವಾ ಫ್ರೀಲಾನ್ಸರ್ ಇದೀರಾ ಸೊ ಇಲ್ಲಿ ನೀವು ಸೆಲೆಕ್ಟನ್ನು ಮಾಡ್ಕೊಬೇಕು ರೆಗ್ಯುಲರ್ ಎಂಪ್ಲಾಯ್ ಅಂತ ಇಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಹೌ ಲಾಂಗ್ ಹ್ಯಾವ್ ಯು ಬೀನ್ ವೋಕಿಂಗ್ ಅಂತ ಕೇಳ್ತಾ ಇದೆ ಅಂದರೆ ಎಲ್ಲಿವರೆಗೂ ನೀವು ಎಷ್ಟು ಸಮಯದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ಸೊ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಒಂದು ವರ್ಷ ಅಥವಾ ಎರಡು ವರ್ಷ ಮೂರು ವರ್ಷ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇವಾಗ ನಿಮ್ಮ ಕಂಪನಿ ನೇಮ್ ಕೇಳುತ್ತೆ ಕಂಪನಿ ನೇಮ್ ಹಾಕಿ ನಂತರ ನೆಕ್ಸ್ಟ್ ಕೊಡಿ ಯಾವ ಒಂದು ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಇಂಡಸ್ಟ್ರಿನಲ್ಲಿ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಂತರ ಇಲ್ಲಿ ಜಾಬ್ ಕೇಳ್ತಾ ಇದೆ ಆ ಒಂದು ಇಂಡಸ್ಟ್ರಿನಲ್ಲಿ ನೀವು ಯಾವ ಒಂದು ಜಾಬ್ ಮಾಡ್ತಾ ಇದ್ದೀರಾ ಬ್ಯಾಂಕರ್ ಇದ್ದೀರಾ ಕಲೆಕ್ಷನ್ ಏಜೆಂಟ್ ಇದ್ದೀರಾ ಮ್ಯಾನೇಜರ್ ಇದ್ದೀರಾ ಪ್ರೊಫೆಷನಲ್ ಇದ್ದೀರಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಂತರ ಇಲ್ಲಿ ಆವರೇಜ್ ಮಂತ್ಲಿ ಇನ್ಕಮ್ ಕೇಳ್ತಾ ಇದೆ ನಿಮ್ಮ ಒಂದು ಆವರೇಜ್ ಮಂತ್ಲಿ ಇನ್ಕಮ್ ಎಷ್ಟಿದೆ ಇಲ್ಲಿ ಕರೆಕ್ಟ್ ಆಗಿ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮಂತ್ಲಿ ಇನ್ಕಮ್ ಕೇಳ್ತಾ ಇದೆ ಅಂದ್ರೆ ನೀವು ಯಾವಾಗ ನಿಮ್ಮ ಮಂತ್ಲಿ ಇನ್ಕಮನ್ನ ರಿಸೀವ್ ಮಾಡ್ತೀರಾ ಯಾವಾಗ ಬರುತ್ತೋ ಅದನ್ನು ನೀವಿಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಟ್ವೆಂಟಿ ಫಸ್ಟ್ ಬರುತ್ತೋ ಅಥವಾ ಥರ್ಟಿ ಬರುತ್ತೋ ನೀವು ಯಾವ ರೀತಿಯಾಗಿ ಫಸ್ಟ್ ಬರುತ್ತೋ ಸೆಕೆಂಡ್ ಯಾವ ಒಂದು ಡೇಟಿಗೆ ಬರುತ್ತೋ ಆ ಒಂದು ಡೇಟಿಗೆ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಹೌ ಡು ಯು ರಿಸೀವ್ ಯುವರ್ ಇನ್ಕಮ್ ಅಂತ ಕೇಳ್ತಾ ಇದ್ದರೆ ಯಾವ ರೀತಿಯಾಗಿ ನಿಮ್ಮ ಇನ್ಕಮ್ ಇಲ್ಲಿ ನಿಮಗೆ ಬರುತ್ತೆ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ ಬೈಕ್ ಚೆಕ್ ಬರುತ್ತಾ ಅಥವಾ ಕ್ಯಾಶಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಹಲವಾರು ಜನಕ್ಕೆ ಬ್ಯಾಂಕ್ ಅಕೌಂಟಲ್ಲೇ ಇರುತ್ತೆ ಸೊ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಲೋನ್ ತಗೋಕಿನ್ನ ಮುಂಚೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದನ್ನು ಲೋನ್ ತಗೊಂಡಿದ್ದು ಅಂತ ಕೇಳ್ತಾ ಇದೆ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಎಸ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರೊಡಕ್ಟ್ಸ್ ವೆಲ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿರಿ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಇವ್ಯಾವ್ಯುಲೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದ ತಕ್ಷಣ ಐ ಹ್ಯಾವ್ ವೆರಿಫೈಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಇದನ್ನು ಸ್ಕಿಪ್ ಕೂಡ ಮಾಡ್ಕೋದು ಬಟ್ ಆದರೆ ಇದನ್ನು ನೀವು ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ ನಿಮ್ಮ ಇಮೇಲ್ನ ವೆರಿಫೈ ಮಾಡಿದ ತಕ್ಷಣ ನಂತರ ನಿಮ್ಮ ಲೋನ್ ಏನಿರುತ್ತೆ ಅದು ಇವ್ಯಾವ್ಯುಲೇಷನ್ ಆಗುತ್ತೆ ಸೊ ನಂತರ ನಿಮಗೆ ಇಲ್ಲಿ ಮೆಸೇಜ್ ಕೂಡ ಬರುತ್ತೆ ನೋಟಿಫೈ ಮೀ ಇಟ್ಸ್ ಅಪ್ರೂವ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅಪ್ರೂವ್ ಆಗಿರುತ್ತೆ ಸೊ ಇನ್ ಪ್ರೋಗ್ರೆಸ್ ಕೇಳ್ತಾ ಇದೆ ನಂತರ ಇದು ಲೋನ್ ಇಲ್ಲಿ ಅಪ್ರೂವ್ ಆಗಿ ಬರುತ್ತೆ ನಿಮಗೆ ಎಷ್ಟು ಲೋನ್ ಅಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನನಗೆ ಆಲ್ರೆಡಿ ಮೆಸೇಜ್ ಕೂಡ ಬಂದಿದೆ ಆಲ್ರೆಡಿ ನಂದು ಲೋನ್ ಕೂಡ ಇಲ್ಲಿ ಅಪ್ರೂವ್ ಆಗಿದೆ ಗೈಸ್ ನಂತರ ಈ ಒಂದು ಲೋನ್ ಅಪ್ರೂವ್ ಆದ ತಕ್ಷಣ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಳೆತ್ತೆ ಬ್ಯಾಂಕ್ ಅಕೌಂಟ್ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಬಟ್ ನೀವು ಇಲ್ಲಿ ಆ್ಯಡ್ ಮಾಡಿಕೊಡಿ ಆ್ಯಡ್ ಮಾಡಿದ ತಕ್ಷಣ ಆಗಿ ನಿಮಗೆ ಲೋನ್ ಸಿಗುತ್ತೆ ನಾನು ಆಲ್ರೆಡಿ ಡೀಟೇಲ್ ಆಗಿ ವೀಡಿಯೋನ ಮಾಡಿದ್ದೀನಿ ಈ ಒಂದು ಆ್ಯಪಲ್ಲಿ ಯಾವ ರೀತಿ ಲೋನ್ ತಗೋಬೇಕು ಆ್ಯಂಡ್ ಲೋನನ್ನು ನಾನು ತೊಗೊಂಡ್ಬಿಟ್ಟು ಕೂಡ ತೋರಿಸಿದೀನಿ ಲೈವ್ ಆಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೊ ಆ ಒಂದು ವಿಡಿಯೋನ ಐ ಬಟನ್ ಕೊಟ್ಟಿರ್ತೀನಿ ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಲಿಂಕ್ ಮತ್ತೆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ಬಹುದು ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ವಿಡಿಯೋ ಇದೆ ಗೈಸ್ ಓಕೆನಾ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ ಸೊ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಇರುತ್ತೆ ಸೊ ಇನ್ಸ್ಟೆಂಟ್ ಆಗಿ ಲೋನ್ ಕೊಡ್ತಾ ಇದೆ ಬ್ಯಾಲೆನ್ಸ್ ಹೀರೋ ಕಡೆಯಿಂದ ಬರುತ್ತೆ ನಾಲ್ಕು ಪಾಯಿಂಟ್ ಮೂರು ಸ್ಟಾರ್ ಇದೆ ಹತ್ತು ಲಕ್ಷ ಜನ ಇಲ್ಲಿ ರಿವ್ಯೂಸ್ ಕೊಟ್ಟಿದ್ದಾರೆ ಐದು ಕೋಟಿ ಹಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತ ಇದಾರೆ ಇದು ನನ್ನ ಒಂದು ಫೇವರೇಟ್ ಅಪ್ಲಿಕೇಶನ್ ಗೈಸ್ ಯಾವುದೇ ಒಂದು ನೀವು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಯಾವುದೇ ಒಂದು ಸಮಯದಲ್ಲಿ ಹೋದ್ರೂ ಕೂಡ ಇದು ನಿಮಗೆ ಲೋನ್ ಕೊಡುತ್ತೆ ಇಲ್ಲ ಅನ್ನಲ್ಲ ಓಕೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಇಲ್ಲಿ ಜಾಸ್ತಿ ಇರುತ್ತೆ ಬಟ್ ಅದನ್ನ ಬಿಟ್ಟರೆ ಇಲ್ಲಿ ಆಗಿ ಲೋನ್ ನಿಮ್ಗೆ ಸಿಗುತ್ತೆ ಬಟ್ ಆದರೆ ಇದನ್ನ ಜಸ್ಟ್ ಎಮರ್ಜೆನ್ಸಿಗೋಸ್ಕರ ಮಾತ್ರ ಯೂಸ್ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಮಾತ್ರ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇತ್ತು ಇನ್ಸ್ಟೆಂಟ್ ಆಗಿ ಲೋನ್ ಬೇಕಿತ್ತು ಹಣ ಬೇಕಿತ್ತು ಅಂತಂದ್ರೆ ನೀವು ಈ ಒಂದು ಆಪ್ನ ಯೂಸ್ ಮಾಡ್ಕೊಳ್ಳಿ ಅಂಡ್ ಟೈಮ್ ಟೈಮ್ ಸರಿ ನೀವು ಇ ಎಮ್ ಐನ ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ ರೀಪೇಮೆಂಟ್ ಅನ್ನು ಓಕೆನಾ ಸೊ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಈ ಒಂದು ಆಪ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂಡ್ ವೆರಿಫೈ ಕೂಡ ಮಾಡಿದ್ದೀನಿ ಇದೊಂದು ಆರ್ ವಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆಪ್ ಒನ್ ಆಫ್ ದಿ ಬೆಸ್ಟ್ ಆ್ಯಪ್ ಗೈಸ್ ಸೊ ಯಾವಾಗೆ ಇದಾಗಿರುತ್ತೆ ವಿಡಿಯೋ ಟ್ರೂ ಬ್ಯಾಲೆನ್ಸ್ ಬಗ್ಗೆ ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ಗೆ ರೀಟರ್ ಆಕ್ಟ್ ಆಗ್ತಾರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಸೊ ಇದಾಗಿರುತ್ತೆ ಇದಾಗಿರುತ್ತೈತಿನ ವೀಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಸಿಗೋಣ ಗೈಸ್ ಮತ್ತೊಂದು ಅಲ್ಲಿವರೆಗೂ ಬಾಯ್